न्यूज़ 10 ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಬೆಂಗಳೂರಿನಲ್ಲಿ ಹೆಚ್ಚಾಯಿತು ನಕಲಿ ನಂಬರ್ ಪ್ಲೇಟ್ ಹಾವಳಿ ದಿನದಿಂದ ದಿನಕ್ಕೆ ನಕಲಿ ನಂಬರ್ ಪ್ಲೇಟ್ ದೂರು ಹೆಚ್ಚಾಗ್ತಾ ಇದೆ 50% ದಂಡ ಕಟ್ಟೋಕೆ ಬರ್ತಾ ಇರೋ ವೇಳೆಯಲ್ಲೇ ಹೆಚ್ಚೆಚ್ಚು ಕಂಪ್ಲೇಂಟ್ಸ್ ಗಳು ದಾಖಲಾಗ್ತಾ ಇದೆ ನಗರದಲ್ಲಿ ನಕಲಿ ನಂಬರ್ ಪ್ಲೇಟ್ ಬಳಸಿ ವಾಹನ ಓಡಾಡ್ತಾ ಇರುವಂತದ್ದು ಆ ಪ್ರಕರಣಗಳು ಈಗ ಹೆಚ್ಚಾಗ್ತಾ ಇರುವಂತದ್ದು 50% ಟ್ರಾಫಿಕ್ रूल्स वायलेशन 50% दंड ऐन विधिसार अदे 50% डिस्काउंट को समय सद्बल के बड़क वाहन मालिक तम वाहन फाइन ऐन अदान कटोदे बंद संदर्भली नकली प्लेट बड़ी अरे अवरदे कार नंबर बेरोबर नकली आ नकली नंबर प्लेट बड़ी ओडाड़ता गए कुछ कंप्लेंट दाखला है वाहन फेक् नंबर प्लेट बड़ी के संचरतर ऐन समस्या आगे होने यार दूरदार 2021 रिपोर्ट पड़े स्पेशल कमिश्नर सलीम आया स्टेशन व्याप्तियल्लि हळे केस पत्तेगे सलीम सूचने कोट्टिद्दारे टास्क फोर्स रचिसि दूरदार दाखलेयन्न परिशीलनेगे सूचनेयन्न कोट्टिद्दारे जनवरी निन्नेवरेगू बरोबरी 10422 केस दाखलागिदे ಕೆಲವು ಸಂದೇಶಗಳಲ್ಲಿ ಏನಾಗುತ್ತೆ ಈ ಬೇರೆ ಅವರು ಯೂಸ್ ಮಾಡುವಂತ ನಂಬರ್ ಪ್ಲೇಟ್ ಯೂಸ್ ಮಾಡುವಂತ ಪ್ರಕರಣಗಳು ನಮಗೆ ಬರ್ತಾ ಇದೆ ಈಗ ನಾವು ಗಮನಿಸಿದೀವಿ ಈಗ ಕೆಲವೊಂದು ಪ್ರಕರಣಗಳು ಈಗ ನಮಗೆ ಬಂದು ಇಲ್ಲಿ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತಾ ಇದೀವಿ ಅದು ಒಂದು ನಮಗೆ ಒಳ್ಳೆಯದು ಆಕ್ಚುಲಿ ಅದು ಕ್ರಿಮಿನಲ್ ಕೇಸಸ್ ಅವರ ಮೇಲೆ ಹಾಕಬಹುದು ಯಾರು ಬೇರೆ ನಂಬರ್ ಪ್ಲೇಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತ ಕೇಸಸ್ ಈಗ ನಮಗೆ ಗುರುತಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ನಕಲಿ ನಂಬರ್ ಪ್ಲೇಟ್ ಬಳಸಿ ಸಂಚಾರ ಮಾಡ್ತಾ ಇರುವಂತ ಪ್ರಕರಣಗಳು 10,000 ದಾಟಿರುವಂತದ್ದು ಸೋ ಇದನ್ನ ಪತ್ತೆ ಹಚ್ಚೋದಕ್ಕೆ ಈ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಸ್ಪೆಷಲ್ ಕಮಿಷನರ್ ಯಾವ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ ಏನೇನು ಕ್ರಮಕ್ಕೆ ಮುಂದಾಗಿದ್ದಾರೆ ಎಸ್ ಖಂಡಿತವಾಗ್ಲೂ ಸೌಮ್ಯ ಯಾಕಂದ್ರೆ ಈಗ ಏನೆಲ್ಲ ಟ್ರಾಫಿಕ್ ನ ದಂಡ ಇದೆ ಅದನ್ನ ಈಗ 11ನೇ ತಾರೀಕಿನ ಒಳಗಡೆ ಪೇ ಮಾಡಿದ್ರೆ 50% ರಿಯಾಯಿತಿ ಅನ್ನೋದನ್ನ ಕೂಡ ಈಗಾಗ್ಲೇ ಪೊಲೀಸ್ ಇಲಾಖೆಯಿಂದ ಹೇಳಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರ ಸಾಲು ಸಾಲಾಗಿ ಬಂದು ಆ ಒಂದು ದಂಡವನ್ನು ಕೂಡ ಪಾವತಿ ಮಾಡ್ತಿದ್ದಾರೆ ದಂಡವನ್ನ ಪಾವತಿ ಮಾಡ್ತಿರುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ ಏನು ಅಂತಂದ್ರೆ ಅವರ ಒಂದು ಬೈಕ್ ನ ಫೇಕ್ ನಂಬರ್ ಪ್ಲೇಟ್ ಅನ್ನು ಬಳಸಿಕೊಂಡು ಬಿಟ್ಟು ಸಾಕಷ್ಟು ದಂಡಗಳು ಕೂಡ ಈಗಾಗ್ಲೇ ಬರ್ತಾ ಇರುವಂತದ್ದು ಬೈಕ್ ಸವಾರರ ಒಂದು ಕಂಪ್ಲೇಂಟ್ ನಲ್ಲಿ ಯಾಕಂದ್ರೆ ಅವರ ಒಂದು ವೆಹಿಕಲ್ ಮನೆ ಹತ್ರನೇ ಇರುತ್ತೆ ಆದರೂ ಕೂಡ ಅಷ್ಟೇ ಅವರ ವೆಹಿಕಲ್ ನ ನಂಬರ್ ಪ್ಲೇಟ್ ಅನ್ನು ಮಾತ್ರ ಬೇರೆಯವರು ಬಳಸಿಕೊಂಡು ಬಿಟ್ಟು ಅದನ್ನ ಟ್ರಾಫಿಕ್ ಫೈನ್ ಆಗುವಂತ ರೀತಿಯಲ್ಲಿ ಈಗಾಗ್ಲೇ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ಏನಾದರೂ ನಾಳೆ ದಿನ ಅದರಿಂದ ಏನಾದರೂ ಕ್ರೈಮ್ ಆದಂತ ವೇಳೆಯಲ್ಲಿ ಯಾರು ಹೊಣೆ ಹಾಕ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಈಗಾಗ್ಲೇ ಪೊಲೀಸರಿಗೆ ದೂರುಗಳ ಸುರಿಮಳೆ ಕೂಡ ಆಗ್ತಾ ಇರುವಂತದ್ದು ಕೇವಲ ಒಂದು ತಿಂಗಳಲ್ಲಿ 10,000 ಕ್ಕೂ ಅಧಿಕ ಫೇಕ್ ನಂಬರ್ ಪ್ಲೇಟ್ ಗಳನ್ನು ಬಳಸಿಕೊಂಡು ಬಿಟ್ಟು ಬೈಕ್ ಸವಾರರು ಓಡಾಡ್ತಿರುವಂತ ಒಂದು ಘಟನೆ ಕೂಡ ಈಗಾಗ್ಲೇ ಆಗಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರ ಸ್ಪೆಷಲ್ ಕಮಿಷನರ್ ಸಲೀಮ್ ಅವರು ಕೂಡ ಅಷ್ಟೇ ಈಗಾಗ್ಲೇ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ ಜೊತೆಗೆ ಪ್ರತಿಯೊಂದು ಠಾಣೆಯಲ್ಲಿ ಕೂಡ ಅಷ್ಟೇ ಈ ಒಂದು ಫೇಕ್ ನಂಬರ್ ಪ್ಲೇಟ್ ಗಳನ್ನು ಬಳಸಿಕೊಂಡು ಬಿಟ್ಟು ಓಡಾಡ್ತಿರುವಂತ ವಾಹನಗಳು ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಈ ಒಂದು ಸರಾಸರಿಯನ್ನು ನೋಡ್ತಾ ಹೋದಂತ ವೇಳೆಯಲ್ಲಿ ಪ್ರತಿ ವರ್ಷವೂ ಕೂಡ ಅಷ್ಟೇ 4.5 ಲಕ್ಷ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಅಂದ್ರೆ 4.5 ಲಕ್ಷ ವೆಹಿಕಲ್ ಗಳು ಫೇಕ್ ನಂಬರ್ ಪ್ಲೇಟ್ ಗಳನ್ನು ಬಳಸಿಕೊಂಡು ಓಡಾಡ್ತಿರುವಂತ ಒಂದು ಇನ್ಸಿಡೆಂಟ್ ಗಳಾಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಸ್ಪೆಷಲ್ ಕಮಿಷನರ್ ಅವರು ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಟಾಸ್ಕ್ ಫೋರ್ಸ್ ಟೀಮ್ ಅನ್ನು ರಚನೆ ಮಾಡ್ಕೊಂಡು ಬಿಟ್ಟು ಇಮಿಡಿಯೇಟ್ ಆಗಿ ಯಾವೆಲ್ಲ ಪೆಂಡಿಂಗ್ ಆಗಿರುವಂತ ಕೇಸ್ ಗಳಿದೆ ಅದೆಲ್ಲವನ್ನೂ ಕೂಡ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಜೊತೆಗೆ ಪ್ರಮುಖವಾಗಿ ಫೇಕ್ ನಂಬರ್ ಪ್ಲೇಟ್ ಅನ್ನು ಬಳಸಿಕೊಂಡು ಯಾರೆಲ್ಲ ಓಡಾಡ್ತಿರುವಂತದ್ದು ಗೊತ್ತಾಗುತ್ತೋ ಅವರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನು ಕೂಡ ದಾಖಲು ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈಗ ವಾಹನ ಸವಾರರು ಮಾಡ್ತಿರುವಂತ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ ನಾವು ಆ ಒಂದು ಪ್ಲೇಸ್ ಗೆ ಹೋಗಿಲ್ಲ ಆದರೂ ಕೂಡ ನಮ್ಮ ವೆಹಿಕಲ್ ಮೇಲೆ ದಂಡ ಬರ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ನಕಲಿ ನಂಬರ್ ಪ್ಲೇಟ್ ಗಳನ್ನು ಇಟ್ಕೊಂಡು ಓಡಾಡ್ತಿರುವಂತವನು ಆದಷ್ಟು ಬೇಗ ಇಡಿರಿ ಅನ್ನುವಂತೊಂದು ದೂರುಗಳ ಸುರಿಮಳೆ ಕೂಡ ಅಷ್ಟೇ ಈಗಾಗ್ಲೇ ಸಂಚಾರಿ ಪೊಲೀಸರಿಗೆ ಹೆಚ್ಚಾಗ್ತಾ ಇರುವಂತದ್ದು ಸೌಮ್ಯ ಥ್ಯಾಂಕ್ ಯು ಮಂಜು ತಮ್ಮ ಇನ್ಫರ್ಮೇಷನ್ ಗೆ ಕಾರು ಚಾಲಕನ ಮೇಲೆ ಆಟೋ ಚಾಲಕ ಹಲ್ಲೆ ಮಾಡಿದ್ದಾರೆ ಓವರ್ಟೇಕ್ ಮಾಡುವ ವೇಳೆ ಈ ಒಂದು ಜಟಾಪಟಿ ನಡೆದಿದೆ ದಾರಿ ಬಿಡದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕ್ರೇಕ್ ಆಗಿದೆ कारु चालकन मेले हल्ले नडेसिद्दारे आटो चालकन कृत्य मत्तोंदु कारण क्यामरादल्लि सेरेयागिदे बेंगळूरिन वैट् फील्ड मुख्य रस्तेयल्लि निन्ने ई ओंदु घटने नडेदिदे ओवर्टेक् माडुव विचार संबंधपट्टागे इब्बर नडुवे जटापटि नडेदिद्दु कारु चालकनिगे आटो चालक हल्ले माडिदाने इन्नु ई ओंदु कृत्य हिंदे बर्ता इद्दंत कारण क्यामरादल्लि सेरेयागिदे आटो चालक कारु चालकन मेले हल्ले माडिरुवंतद्दु निन्ने ವೈಟ್ ಫೀಲ್ಡ್ ನ ಮುಖ್ಯ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ
ಕಾಂಗ್ರೆಸ್ ನ ಪ್ರಭಾವಿ ನಾಯಕರಿಗೆ ಟಿಕೆಟ್ ಟೆನ್ಷನ್, ಟಿಕೆಟ್ ಕೊಡಬೇಕೋ ಬೇಡವೋ ಎಂಬ ಗೊಂದಲ. ಕಾದು ನೋಡಲು ಮುಂದಾಗಿದ್ದಾರೆ ಪ್ರಭಾವಿ ನಾಯಕ. ಕಾಂಗ್ರೆಸ್ ನಾಯಕನಿಗೆ ಇದೀಗ ಟಿಕೆಟ್ ಟೆನ್ಷನ್ ಶುರುವಾಗಿರುವಂಥದ್ದು. ಇವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಪಕ್ಷದಲ್ಲಿದೆ. ಹಾಗಾಗಿ ಕಾದು ನೋಡಲು ಈಗ ಪ್ರಭಾವಿ ನಾಯಕ ಮುಂದಾಗಿದ್ದಾರೆ. ಮಾಜಿ ಸಚಿವ ಟಿಬಿ ಜಯಚಂದ್ರಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಶಿರಾ ಕ್ಷೇತ್ರದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಟಿಬಿ ಜಯಚಂದ್ರ ಅವರು. ಶಿರಾದಿಂದ ಯಾದವ ಸಮುದಾಯಕ್ಕೆ ಟಿಕೆಟ್ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದು ಇನ್ನೂ ಪಕ್ಷ ಡಿಸೈಡ್ ಮಾಡಿಲ್ಲ. ಇನ್ನು ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥ ಟೆನ್ಷನ್ ಟಿಬಿ ಜಯಚಂದ್ರ ಅವರಿಗೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಅವರು ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ. ಟಿಬಿ ಜಯಚಂದ್ರರನ್ನ ಎಂಎಲ್ಸಿಗೆ ಒಪ್ಪಿಸಿ ಟಿಕೆಟ್ ಯಾದವ ಸಮುದಾಯಕ್ಕೆ ಕೊಟ್ಟರೆ ಹೇಗೆ, ಆ ರೀತಿಯಾಗೂ ಕೂಡ ಪಕ್ಷದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಟಿಕೆಟ್ ಟೆನ್ಷನ್ ಅಲ್ಲಿ ಸದ್ಯ ಈಗ ಜಯಚಂದ್ರ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನು ಟಿಬಿ ಜಯಚಂದ್ರರನ್ನ ಜೆಡಿಎಸ್ಗೆ ಸೆಳೆಯೋದಕ್ಕೆ ಹೆಚ್ಡಿಕೆ ಕೂಡ ತಂತ್ರ ಮಾಡಿದ್ದಾರೆ. ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಡದಿದ್ರೆ ಜೆಡಿಎಸ್ ನಿಂದ ಟಿಬಿ ಜಯಚಂದ್ರ ಅವರಿಗೆ ಟಿಕೆಟ್ ಕೊಡಲ್ಲ ಆಗುತ್ತಂತೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಗಾಳ ಹಾಕಿದಾರಂತೆ. ಈ ನಿಟ್ಟಿನಲ್ಲಿ ಶಿರಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಅನೌನ್ಸ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ಟಿಬಿ ಜಯಚಂದ್ರ ಅವರಿಗೆ ಟಿಕೆಟ್ ಕೊಡದೇ ಇದ್ದಂಥ ಪಕ್ಷದಲ್ಲಿ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ಕರೆತಂದು ಆ ಶಿರಾ ಕ್ಷೇತ್ರದಿಂದ ಟಿಬಿ ಜಯಚಂದ್ರ ಅವರಿಗೆ ಟಿಕೆಟ್ ಘೋಷಣೆ ಮಾಡೋ ಪ್ಲಾನ್ ಅನ್ನು ಕುಮಾರಸ್ವಾಮಿ ಅವರು ಹಾಕೊಂಡಿದ್ದಾರಂತೆ. ಮತ್ತೆ ಈಗ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಅಥವಾ ಕಾಂಗ್ರೆಸ್ನಲ್ಲಿ ಏನು ಎಂಎಲ್ಸಿ ಮಾಡ್ತೀವಿ ನಿಮ್ಮನ್ನ ಈ ಬಾರಿ ಚುನಾವಣೆಯಿಂದ ದೂರ ಉಳಿರಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಕೊಂಡು ಪಕ್ಷದಲ್ಲೇ ಉಳಿತಾರಾ ಅಥವಾ ಶತಾಯಗತನ ಎಲೆಕ್ಷನ್ಗೆ ನಿಲ್ಲೇಬೇಕು ಅಂತ ಹೇಳಿ ಪಕ್ಷವನ್ನ ಬಿಟ್ಟು ಜೆ ಡಿ ಎಸ್ ಪಕ್ಷದ ಏನೋ ಒಂದು ಆಫರ್ ಇದೆ ಅಂತ ಹೇಳಲಾಗ್ತಾ ಇದೆ, ಅದನ್ನ ಒಪ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಿದಾನಂದ್, ಒಂದು ವೇಳೆ ಟಿ ಬಿ ಜಯಚಂದ್ರ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದರೆ ಪಕ್ಷವನ್ನು ಬಿಡೋ ನಿರ್ಧಾರವನ್ನು ಮಾಡಿದಾರ, ಶಿರಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ? ಸೌಮ್ಯ ಮೇಳದಲ್ಲಿ 2018 ಚುನಾವಣೆ ಮತ್ತು ಉಪಚುನಾವಣೆಯಲ್ಲಿ ಸತತವಾಗಿ ಸೋತಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡ ಎಂಬುದಾಗಿ ಈಗಾಗಲೇ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ನಡುವೆ ಚರ್ಚೆ ಆರಂಭ ಆಗಿರುವಂಥದ್ದು. ಕಳೆದ ಬಾರಿ ಉಪಚುನಾವಣೆಯಲ್ಲಿ ಕೂಡ ಟಿ ಬಿ ಜಯಚಂದ್ರಗೆ ಟಿಕೆಟ್ ಕೊಡುವಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಹೊಸಬರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಅವರು ಕೂಡ ಒತ್ತಾಯವನ್ನು ಕೂಡ ಮಾಡಿದರು. ಕೊನೆಗೆ ಸಿದ್ದರಾಮಯ್ಯ ಕಾರಣಕ್ಕಾಗಿ ಟಿ ಬಿ ಜಯಚಂದ್ರಗೆ ಟಿಕೆಟನ್ನು ಕೊಡಲಾಯಿತು. ಇದೀಗ ಕ್ಷೇತ್ರದಂತೆ ಓಡಾಟ ಮಾಡ್ತಿರ್ತಕ್ಕಂಥ ಟಿ ಬಿ ಜಯಚಂದ್ರಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡ ಎಂಬ ಚರ್ಚೆ ಆರಂಭ ಆಗಿರೋದು. ಯಾಕಂದರೆ ಪ್ರಮುಖವಾಗಿ ಶಿರಾ ಕ್ಷೇತ್ರದಲ್ಲಿ ಯಾದವ ಸಮುದಾಯದ ಒಬ್ಬರಿಗೆ ಟಿಕೆಟನ್ನು ಕೊಡಬೇಕು, ಆ ಮುಖಾಂತರ ಯಾದವ ಸಮುದಾಯ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ. ಯಾಕಂತೇಳಿದ್ರೆ ಪಕ್ಕದ ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಕಡೆ ಯಾದವ ಸಮುದಾಯ ಇರತಕ್ಕಂಥದ್ದು. ಹಾಗಾಗಿ ಬೇರೆ ಇನ್ನೆಲ್ಲಿಗೂ ಕೂಡ ಎಲ್ಲೂ ಕೂಡ ಯಾವ ಕ್ಷೇತ್ರಕ್ಕೂ ಕೂಡ ಯಾದವ ಸಮುದಾಯಕ್ಕೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವಕಾಶಗಳು ಕೂಡ ಸಿಗೋದಿಲ್ಲ. ಪಕ್ಕದ ಹಿರಿಯೂರು ಕ್ಷೇತ್ರದಲ್ಲಿ ಕೂಡ ಯಾದವ ಸಮುದಾಯ ಹೆಚ್ಚಿದ್ರು ಕೂಡ ಅಲ್ಲಿ ಸುಧಾಕರ್ ಅವರಿಗೆ ಟಿಕೆಟ್ ಕೊಡುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಶಿರಾದಲ್ಲಿ ಟಿಕೆಟ್ ಕೊಡುವ ಮುಖಾಂತರ ಯಾದವ ಸಮುದಾಯಕ್ಕೂ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ, ಆ ಮುಖಾಂತರ ಯಾದವ ಸಮುದಾಯನ ಸೆಳೆದಂತಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತೊಂದು ಕಡೆ ಟಿ ಬಿ ಜಯಚಂದ್ರ ಅವ್ರನ್ನ ಎಂಎಲ್ಸಿ ಮಾಡಿ ಅಂದರೆ ಅವ್ರನ್ನ ಎಂಎಲ್ಸಿ ಮಾಡ್ತೀವಿ ಅಂತ ಒಪ್ಪಿಸಿ ಅವ್ರನ್ನ ಪಕ್ಷದಲ್ಲೇ ಇರಿಸಿಕೊಂಡು ಯಾದವ ಸಮುದಾಯಕ್ಕೆ ಟಿಕೆಟನ್ನು ಕೊಡಿಸಿ ಅವ್ರ ಮುಖಾಂತರ ಚುನಾವಣಾ ಪ್ರಚಾರ ಮಾಡಬೇಕೆಂಬುದು ಇವರ ತಂತ್ರ. ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತುಮಕೂರು ಕ್ಷೇತ್ರದಲ್ಲಿ ಎಲ್ಲ ಅಷ್ಟೂ ಕ್ಷೇತ್ರದಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡಿದರೆ ಆದರೆ ಶಿರಾ ಕ್ಷೇತ್ರದಲ್ಲಿ ಖಾಲಿ ಬಿಟ್ಕೊಂಡಿರೋತಕ್ಕಂಥದ್ದು. ಹಾಗಾಗಿ ಟಿ ಬಿ ಜಯಚಂದ್ರವ್ರಿಗೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲ್ಲ ಅಂತ ಹೇಳಿದರೆ ಅವ್ರನ್ನ ಜೆ ಡಿ ಎಸ್ಗೆ ಕರೆತಂದು ಅವ್ರನ್ನ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಸೂಚಿಸುವುದು. ಈ ಎಲ್ಲ ಸಂಬಂಧಪಟ್ಟಕ್ಕೆ ಈಗಾಗಲೇ ಟಿ ಬಿ ಜಯಚಂದ್ರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದಿದ್ರೆ ಟಿ ಬಿ ಜಯಚಂದ್ರ ಅವರು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆ ಇರತಕ್ಕಂಥ, ಹಾಗಾಗಿ ಅವರು ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕ ಆಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರು ಟಿ ಬಿ ಜಯಚಂದ್ರ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ಕ್ಷೇತ್ರದಲ್ಲಿ ಈಗಾಗಲೇ ಸುತ್ತಾಟವನ್ನು ಆರಂಭಿಸಿರುವಂಥದ್ದು. ಆದರೆ ಟಿ ಬಿ ಜಯಚಂದ್ರಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಭಿನ್ನ ಅಭಿಪ್ರಾಯ ಇರತಕ್ಕಂಥದ್ದು. ಹಾಗಾಗಿ ಟಿ ಬಿ ಜಯಚಂದ್ರ ಕೂಡ ಈ ವಾಸನೆ ಅರಿತೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿರುವಂಥದ್ದು. ಒಂದು ವೇಳೆ ಟಿ ಬಿ ಜಯಚಂದ್ರ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಶಿರಾ ಕ್ಷೇತ್ರದ ಇನ್ನು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಟಿ ಬಿ ಜಯಚಂದ್ರ ಕಣಕ್ಕಿಳಿಯುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂಥದ್ದು. ಸೌಮ್ಯ ಮಳಲಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮಿಳ ಇನ್ಫಾರ್ಮೇಶನ್ಗೆ. ಭಾರತದಲ್ಲಿ ಫೈಜರ್ ಲಸಿಕೆಗೆ ಯಾಕೆ ಅನುಮತಿ ಕೊಟ್ಟಿಲ್ಲ, ಕೇಂದ್ರಕ್ಕೆ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಪ್ರಶ್ನೆ ಮಾಡಿದ್ದಾರೆ. ಕಂಪನಿಯು ಎಷ್ಟೇ ಪ್ರಯತ್ನಿಸಿದ್ರೂ ಯಾಕೆ ಫೈಜರ್ ಲಸಿಕೆಗೆ ಭಾರತದಲ್ಲಿ ಅನುಮತಿ ಸಿಕ್ಕಿಲ್ಲ ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಜನರು ಈ ಕೊರೋನಾ ಲಸಿಕೆ ಪಡೆಯಲು ಬಯಸಿದ್ರು ಅಂತ ಕೆಸಿಆರ್ ಹೇಳಿದ್ದಾರೆ. ಹಣ ಕೊಟ್ಟು ಫೈಜರ್ ಲಸಿಕೆ ಪಡೆಯೋದಕ್ಕೆ ಜನ ಮುಂದಾಗಿದ್ರು, ಆದರೂ ಕೂಡ ಫೈಜರ್ ಕಂಪನಿಯನ್ನು ಬಲವಂತವಾಗಿ ಮುಚ್ಚಿಸಲಾಯಿತು ಅಂತ ಕೆಸಿಆರ್ ಆರೋಪ ಮಾಡಿದ್ದಾರೆ.
ಜನ ಈ ಲಸಿಕೆಯನ್ನ ಪಡ್ಕೊಳ್ಬೇಕು ಅಂತ ಬಯಸಿದ್ರು ದುಡ್ಡು ಕೊಟ್ಟು ಕೂಡ ಈ ಲಸಿಕೆಯನ್ನ ಪಡ್ಕೊಳ್ಳೋದಕ್ಕೆ ಸಿದ್ಧರಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಯಾಕ್ ಅನುಮತಿ ಕೊಟ್ಟಿಲ್ಲ ಹಲವು ರಾಜ್ಯದ ಸಿಎಂ ಗಳು ಫೈಜರ್ ವ್ಯಾಕ್ಸಿನ್ ಗೆ ಮನವಿಯನ್ನ ಮಾಡಿದ್ರು ನಾನು ಸೇರಿದಂತೆ ಹಲವು ಸಿಎಂ ಗಳು ಕೇಂದ್ರದ ಜೊತೆ ಮಾತನಾಡಿದ್ರು ಆದರೂ ಫೈಜರ್ ವ್ಯಾಕ್ಸಿನ್ ಗೆ ಕೇಂದ್ರ ಅನುಮತಿ ಕೊಟ್ಟಿಲ್ಲ ಯಾಕೆ ಅಂತ ಕೆಸಿಆರ್ ಪ್ರಶ್ನೆ ಮಾಡಿದ್ದಾರೆ ಭಾರತದಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಲಸಿಕೆಗಳು ಇಡೀ ದೇಶಾದ್ಯಂತ ಜನ ಆಲ್ಮೋಸ್ಟ್ ಅದನ್ನೇ ತಗೊಂಡಿರುವಂತದ್ದು ಅದರ ಜೊತೆಗೆ ಒಂದಷ್ಟು ವಿದೇಶಿ ಲಸಿಕೆಗಳು ಕೂಡ ಜನ ತಗೊಂಡಿದ್ದಾರೆ ಅದರಲ್ಲಿ ಈ ಫೈಜರ್ ಲಸಿಕೆ ಕೂಡ ಒಂದು ಉತ್ತಮವಾದಂತ ಲಸಿಕೆ ಆಗಿತ್ತು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಲಸಿಕೆಯನ್ನ ಪಡೆಕೊಂಡಿದ್ರು ಅದು ಸಕ್ಸೆಸ್ಫುಲ್ ಕೂಡ ಆಗಿತ್ತು ಇನ್ನು ಭಾರತದಲ್ಲಿ ಫೈಜರ್ ಲಸಿಕೆಗೆ ಇಂತಿಷ್ಟು ಹಣ ಅಂತ ನಿಗದಿ ಕೂಡ ಮಾಡಲಾಗಿತ್ತು ಆದರೂ ಕೂಡ ಜನ ಹಣ ಕೊಟ್ಟು ಫೈಜರ್ ಲಸಿಕೆಯನ್ನ ಪಡೆಕೊಳ್ಳೋದಕ್ಕೆ ಬಯಸಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಡಲಿಲ್ಲ ಬಲವಂತವಾಗಿ ಕಂಪನಿಯನ್ನ ಮುಚ್ಚಿಸಲಾಯಿತು ಅಂತ ಕೆ ಚಂದ್ರಶೇಖರ ರಾವ್ ಆರೋಪ ಮಾಡಿದ್ದಾರೆ फाइजर कंपनी ने टीका जो कोरोना के टाइम पे इतना भी कोशिश कर तो रोका गया यहां नहीं आने दिया क्यों क्या हो गया इसके कारण क्या जबकि जनता चाह रहा था वो अच्छे से अच्छे टीका मुझे खरीदना भी चाह रहे थे फिर भी रोका गया जबरदस्ती से हमने भी प्रयास किया नीति आयोग ने बात किया पीएमओ ने भी बात किया कई मेरे साथ कई चीफ मिनिस्टर ने भी बात किया लेकिन नहीं आने दिया क्या बात है एक कंपनी है जिसे हमने कुछ बात की फाइजर कंपनी ने टीका जो कोरोना के टाइम पे ದರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಶಸ್ವಿ ಆಗಿದ್ದು ಕೋವಿಶೀಲ್ಡ್ ಹಾಗೆ ಕೋವ್ಯಾಕ್ಸಿನ್ ಲಸಿಕೆಗಳು ಆದರೆ ಈಗ ವಿದೇಶದಿಂದ ಆಮದು ಮಾಡಿಕೊಳ್ಳಲಾದಂತಹ ಕೆಲವೊಂದು ಲಸಿಕೆಗಳನ್ನ ಕೂಡ ಜನ ಪಡ್ಕೊಳ್ಳೋದಕ್ಕೆ ಬಯಸಿದ್ರು ಒಂದಷ್ಟು ಜನ ಅದನ್ನ ತಗೊಂಡ್ರು ಕೂಡ ಆದರೆ ಈಗ ಫೈಜರ್ ಲಸಿಕೆ ವಿಚಾರವಾಗಿ ಚಂದ್ರಶೇಖರ್ ರಾವ್ ಅವರು ಪ್ರಶ್ನೆ ಎತ್ತಿರುವಂತದ್ದು ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಯಾಕೆ ಕೊಟ್ಟಿಲ್ಲ ಅಂತ ಸೊ ಇವರ ಒಂದು ಅನುಮಾನಗಳೇನು ಕೇಂದ್ರ ಸರ್ಕಾರದ ವಿರುದ್ಧ ಇವರ ಆರೋಪ ಏನು ಸೊನ್ನೆ ಕೆಲವು ವಿಷಯಗಳನ್ನ ಹೇಳ್ತೇನೆ ಮೊದಲನೇದಾಗಿ ನೋಡೋದಾದ್ರೆ ಮಹಿಳೆಯರ ಋತುಚಕ್ರದಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಗಳು ಎರಡನೇದಾಗಿ ನೋಡೋದಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಸಾವುಗಳು ಮೂರನೇದಾಗಿ ನೋಡೋದಾದ್ರೆ ಒಮಿಕ್ರಾನ್ ಅಂತ ತಳಿಗಳು ಬಂದಾಗ ಅದರ ಯಾವುದೇ ರೀತಿಯಾಗಿ ಕೂಡ ತಡೆಗಟ್ಟದೆ ಸಾಕಷ್ಟು ಜನರ ಸಾವು ನೋವಿಗೆ ಆಗಿರ್ತಕ್ಕಂಥ ವಿಚಾರಗಳು ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತಾ ಇರೋದು ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಬಗ್ಗೆ ಅಲ್ಲ ಫೈಜರ್ ಮೇಲೆ ಕೇಳಿ ಬಂದಿರತಕ್ಕಂಥ ಗಂಭೀರ ಆರೋಪಗಳಿದು ಸಾಕಷ್ಟು ದೇಶಗಳಲ್ಲಿ ವ್ಯಾಕ್ಸಿನ್ ಅನ್ನ ಪೂರೈಕೆ ಮಾಡೋದಕ್ಕೋಸ್ಕರ ಕೋಲ್ಯಾಟ್ರಲ್ ಆಗಿ ಅಂದ್ರೆ ಅವರು ಹಾಕಿರ್ತಂತ ಕಂಡೀಷನ್ಸ್ ಗಳು ಯಾವುದೇ ದೇಶ ಸಾರ್ವಭೌಮ ರಾಷ್ಟ್ರ ಇದ್ರು ಕೂಡ ಆ ರಾಷ್ಟ್ರಗಳ ಸಾರ್ವಭೌಮತೆಯನ್ನೇ ಪ್ರಶ್ನಿಸುವ ರೀತಿಯಾಗಿದ್ದಂತ ಸಂದರ್ಭ ಅದು ಫೈಜರ್ ವ್ಯಾಕ್ಸಿನ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ನೋಡೋದಾದ್ರೆ ಅದು mRNA ಟೆಕ್ನಾಲಜಿ ಮೇಲೆ ಕೆಲಸವನ್ನ ಮಾಡುವಂತದ್ದು ಮೆಸೆಂಜರ್ ಆರ್ಎನ್ಎನ್ನ ಬಳಕೆ ಮಾಡಿಕೊಂಡು ಕೋವಿಡ್ ಅನ್ನು ನಾವು ನಿಯಂತ್ರಿಸ್ತೀವಿ ಅಂತ ಮೊಟ್ಟ ಮೊದಲ ಬಾರಿಗೆ ಬಂದಂತ ಒಂದು ವ್ಯಾಕ್ಸಿನ್ ಅದು ಆದ್ರೆ ಆ ವ್ಯಾಕ್ಸಿನ್ ಬಗ್ಗೆ ಎಷ್ಟೆಲ್ಲಾ ಪ್ರಶ್ನೆಗಳು ಇವತ್ತು ಅಮೆರಿಕದಲ್ಲಿ ಕೇಳಿ ಬರ್ತಾ ಇದಾವೆ ಇವತ್ತು ಬರ್ತಿರ್ತಕ್ಕಂಥ ಸ್ಟಡಿಗಳು ಮತ್ತು ಆ ಆರೋಪಗಳನ್ನ ಫೈಜರ್ ಸಂಸ್ಥೆಗಳ ಮೇಲೆ ಆರೋಪವನ್ನ ಬರ್ತಾ ಇದ್ರೆ ಖಂಡಿತವಾಗಿ ಭಾರತೀಯರು ನಿಟ್ಟುಸಿರು ಬಿಡಬೇಕಾಗಿರುವಂತಹ ಸಂದರ್ಭ ಇದು ನಮ್ಮ ಭಾರತ ಸರ್ಕಾರ ನೀತಿ ಆಯೋಗ ಮತ್ತು ಇಲ್ಲಿಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅವರು ಫೈಜರ್ನ ಕೋವಿಡ್ ವ್ಯಾಕ್ಸಿನ್ಗೆ ಅನುಮತಿಯನ್ನ ಕೊಡ್ಲಿಲ್ಲ ಅಂತ ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮುಂಬರುವಂತ ಚುನಾವಣೆಯಲ್ಲಿ ತಾವು ಪ್ರಧಾನಿ ಆಗ್ಬೇಕು ಅಂತ ಕನಸನ್ನು ಕಾಣ್ತಾ ಇರುವಂತವ್ರು ಆ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಪಕ್ಷವನ್ನ ಸಂಘಟಿಸ್ತೇನೆ ನಮ್ಮ ಒಂದು ಕೋಯಲೇಷನ್ ಅನ್ನ ಮಾಡ್ತೀನಿ ಅಂತ ಓಡಾಡ್ತಾ ಇರ್ತಕ್ಕಂಥ ಕೆಸಿಆರ್ ಅವರು ಮಾತನಾಡಿರ್ತಕ್ಕಂಥ ಮಾತುಗಳನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಅವರು ಸೀರಿಯಸ್ ಆಗಿ ಇದ್ರ ಬಗ್ಗೆ ಸ್ಟಡಿಯನ್ನ ಮಾಡಿ ಮಾತನಾಡ್ತಾ ಇದಾರೆ ಅಥವಾ ಒಂದು ಭಾರತದ ವ್ಯಾಕ್ಸಿನ್ಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಬೇಕು ಅನ್ನೋಂತ ದೃಷ್ಟಿಯಲ್ಲಿ ಮಾತನಾಡ್ತಾ ಇದಾರೆ ಅಂತ ಪ್ರಶ್ನೆಗಳು ಬರ್ತವೆ. ಈಗ ಫಸ್ಟ್ ಪೋಸ್ಟ್ ನಲ್ಲಿ January 30, 2023ಕ್ಕೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ ಸೌಮ್ಯ. ಅದ್ರಲ್ಲಿ ಹೇಳಲಾಗುತ್ತೆ ಏನಂದ್ರೆ ಈ ಹೊಸ ಕೋವಿಡ್ ಇದು ಅಂದ್ರೆ ಮ್ಯುಟೇಷನ್ಸ್ ಏನಿರ್ತವೆ ಅದನ್ನ ಫೈಜರ್ ಇಂಜಿನಿಯರ್ಡ್ ಮಾಡಿತ್ತು, ಹೆಚ್ಚಿನ ವ್ಯಾಕ್ಸಿನ್ ಅನ್ನ ಸೆಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತಕ್ಕಂಥ ಆರೋಪಗಳು ಕೂಡ ಅದ್ರ ಮೇಲೆ ಕೇಳಿ ಬಂದಿದ್ದಾವೆ. ಹೀಗಾಗಿ ಸಹಜವಾಗಿ ಇವತ್ತು ಕೆಸಿಆರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಅವತ್ತು ಭಾರತ ಒಂದು ವೇಳೆ ಏನಾದ್ರೂ ಫೈಜರ್ ವ್ಯಾಕ್ಸಿನ್ಗೆ ಅನುಮತಿಯನ್ನ ಕೊಟ್ಟಿದ್ರೆ ಏನೆಲ್ಲ ಅನಾಹುತಗಳಿಗೆ ಅದು ಕಾರಣ ಆಗಬಹುದಿತ್ತಂತ ಕೂಡ ಊಹೆಯನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಸದ್ಯ ಕೆಸಿಆರ್ ಅವರು ಯಾವ ದೃಷ್ಟಿಯಿಂದ ಇಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇದಾರೆ ಅಥವಾ ಆ ಪ್ರಶ್ನೆಯನ್ನು ಎತ್ತಾ ಇದಾರೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಸೌಮ್ಯ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.